श्री गुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवज्ञममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಹರಿವಾಯುಗುರುಗಳನ್ನು ಭಕ್ತಿಯಿಂದ ವಂದಿಸಿ, ಚಾತುರ್ಮಾಸ್ಯ ಪರ್ವಕಾಲದಲ್ಲಿ ಚಾತುರ್ಮಾಸ್ಯದ ಮಹಿಮೆ, ಅದರ ಬಗ್ಗೆ ವಿಶೇಷವಾಗಿರತಕ್ಕಂತಹ ಮಾಹಿತಿಗಳು, ಇದನ್ನು ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಚಾತುರ್ಮಾಸ್ಯದ ಮಹಿಮೆ ಇದು ನಮಗೆ ಪ್ರಸ್ತುತವಾದದ್ದು ವರಾಹ ಪುರಾಣದಲ್ಲಿ. ವ್ಯಾಸರು ಈ ಭೂಮಿಯಲ್ಲಿ ಅವತಾರವನ್ನು ಮಾಡಿ 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. 18 ಪುರಾಣಗಳಲ್ಲಿ ವರಾಹ ಪುರಾಣವೂ ಕೂಡ ಬಂತು. ಒಂದೊಂದು ಪುರಾಣಕ್ಕೆ ಒಂದೊಂದು ಹೆಸರು ಬರಲಿಕ್ಕೆ ಬೇರೆ ಬೇರೆ ಕಾರಣಗಳೇ ಇವೆ. ಈಗ ಉದಾಹರಣೆಗೆ ಭಾಗವತ ಪುರಾಣ ಅಂತೂ ಎಲ್ರಿಗೂ ಗೊತ್ತಿರುವಂಥದ್ದು. ಗರುಡ ಪುರಾಣ ಅಂತ ಕರೀತೆ. ಗರುಡ ಪುರಾಣ ಯಾಕೆ ಅಂದರೆ, ಭಗವಂತ ವೈಕುಂಠವಾಸಿಯಾದ ಭಗವಂತ ಹೇಳುವಾಗ ಗರುಡ ಅದನ್ನು ಕೇಳಿದ ಅಂತ ಅದು ಗರುಡ ಪುರಾಣ. ಇದು ವರಾಹ ಪುರಾಣ ಯಾಕೆ ಅಂದರೆ, ವರಾಹ ರೂಪದಿಂದ ಭಗವಂತ ಇದನ್ನು ಉಪದೇಶ ಮಾಡಿದ್ದಾನಾದ್ದರಿಂದ ಈ ಪುರಾಣವನ್ನು ವರಾಹ ಪುರಾಣ ಅಂತ ಈ ಪುರಾಣವನ್ನು ಕರೆದಿದ್ದಾರೆ. ಭಗವಂತನ ಅವತಾರ ವರಾಹ ಅವತಾರ. 10 ಅವತಾರಗಳಲ್ಲಿ ಒಂದು ಅವತಾರವಾದರೂ ಅದಕ್ಕೆ ಒಂದು ವಿಶೇಷವಾಗಿರತಕ್ಕಂಥ ವೈಶಿಷ್ಟ್ಯ ಇದೆ. ಭಗವಂತನ ಅವತಾರ ವರಾಹ ಅವತಾರ ಎರಡು ಬಾರಿಯಾಗಿದೆ ಅಂತ ಮಧ್ವಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಒಂದು ನೀಲವರಾಹ ಅವತಾರ, ಮತ್ತೊಂದು ಶ್ವೇತವರಾಹ ಅವತಾರ. ಭಗವಂತ ಭೂಮಿಯನ್ನು ಮೇಲಕ್ಕೆತ್ತಿಡುವುದಕ್ಕೋಸ್ಕರವಾಗಿ ವರಾಹಾವತಾರವನ್ನು ತಾಳ್ತಾನೆ. ಸೃಷ್ಟಿಯ ಪ್ರಾರಂಭದಲ್ಲಿ ಭಗವಂತ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿಸಿ, ನೀವು ಇನ್ನು ಮುಂದೆ ಪ್ರಜಾಸೃಷ್ಟಿಯನ್ನು ಮುಂದುವರಿಸಬೇಕು ಅಂತ ಹೇಳಿದಾಗ ಚತುರ್ಮುಖ ಬ್ರಹ್ಮದೇವರು ಸ್ವಯಂಭೂಮನು ಮತ್ತು ಶತರೂಪಾದೇವಿ ಅನ್ನುವಂತಹ ಇಬ್ಬರು ದಂಪತಿಗಳನ್ನು ಸೃಷ್ಟಿಸ್ತಾರೆ. ಅವರಿಗೆ ಆದೇಶ ಕೊಡ್ತಾರೆ, ನೀವು ಸಂತತಿಯನ್ನು ಬೆಳೆಸಬೇಕು. ಆದರೆ ಅವರು ಹೋದವರು ವಾಪಸ್ ಬರ್ತಾರೆ, ಎಲ್ಲಿ ಸೃಷ್ಟಿ ಮಾಡೋದು, ಜಾಗವೇ ಇಲ್ಲ, ಭೂಮಿ ಇಲ್ಲವೇ ಇಲ್ಲ. ಭೂಮಿ ಘನೋದಕ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಬ್ರಹ್ಮದೇವರು ಹೇಗಪ್ಪ ಇದನ್ನು ಎತ್ತಿಡೋದು ಮೇಲಕ್ಕೆ ಅಂತ ಭಗವಂತ ಚಿಂತನೆ ಮಾಡುವಾಗ ಭಗವಂತನ ನಾಸಾ ವಿವರದಿಂದ ಒಂದು ಸಣ್ಣ ವರಾಹ ಹೊರಗೆ ಬೀಳುತ್ತೆ. ಎಲ್ಲರೂ ನೋಡ್ತಾ ಇರುವಾಗ ಒಂದು ಆನೆಯಷ್ಟು ಎತ್ತರದ ದೇಹವನ್ನು ತಾಳಿ ವರಾಹ ರೂಪದಿಂದ ಭಗವಂತ ಅಲ್ಲಿ ಕಾಣಿಸಿಕೊಳ್ತಾನೆ. ತನ್ನ ಕೋರೆಗಳಿಂದ ಆ ಭೂಮಿಯನ್ನು ಮೇಲಕ್ಕೆತ್ತಿಡ್ತಾನೆ. ಹೀಗೆ ನೀರಿನೊಳಗೆ ಮುಳುಗಿರತಕ್ಕಂತಹ ಭೂಮಿಯನ್ನು ಭಗವಂತ ಮೇಲಕ್ಕೆತ್ತಿಟ್ಟಿರತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಅವತಾರ. ಈ ಅವತಾರ ಇದು ಶ್ವೇತವರಾಹ ಅವತಾರ ಅಂತ ಇದನ್ನು ಕರೆದಿದ್ದಾರೆ. ಇಲ್ಲಿ ಭೂಮಿಯನ್ನು ಯಾರೋ ನೀರಲ್ಲಿ ಮುಳುಗಿಸಿಟ್ಟಿದ್ದಲ್ಲ, ಸ್ವಯಂ ತಾನಾಗಿ ಭೂಮಿಯೇನೇ ನೀರಲ್ಲಿ ಘನೋದಕ ಸಮುದ್ರದಲ್ಲಿ ಮುಳುಗಿ ಹೋದಾಗ ಅದನ್ನು ಭಗವಂತ ಮೇಲಕ್ಕೆತ್ತಿಟ್ಟಿರತಕ್ಕಂಥ. ಇಷ್ಟೇ ಅಲ್ಲದೇ ಈ ವರಾಹನನ್ನು ನಾವು ಯಜ್ಞವರಾಹ, ಭೂವರಾಹ ಅಂತೆಲ್ಲ ಕರಿತೇವೆ. ಭೂವರಾಹ ಯಾಕೆ ಅಂದರೆ, ಭೂಮಿಯನ್ನು ಮೇಲಕ್ಕೆತ್ತಿಟ್ಟ, ಅದರಿಂದ ಭೂವರಾಹ. ಯಜ್ಞವರಾಹ ಅನ್ನುವಂತಹ ಹೆಸರನ್ನು ಕೂಡ ನಾವು ಕರಿತೇವೆ. ಯಾಕೆಂದರೆ ಯಜ್ಞಕ್ಕೆ ಬೇಕಾಗಿರುವಂತಹ ಸಕಲ ಸಾಮಗ್ರಿಗಳನ್ನು ಕೂಡ ಭಗವಂತ ನಮಗೆ ಕೊಟ್ಟಿದ್ದಾನೆ. ಉದಾಹರಣೆಗೆ ದರ್ಭೆ, ಎಳ್ಳುಗಳು, ಇವೆಲ್ಲ ನೀವು ದೇವಯಜ್ಞಕ್ಕಾದರೂ ಪಿತೃಯಜ್ಞಕ್ಕಾದರೂ ಇವುಗಳು ಬೇಕು. ಭಗವಂತನ ರೋಮದಿಂದ ಹುಟ್ಟಿರತಕ್ಕಂಥವುಗಳು ದರ್ಭೆಗಳು. ಆ ಭಗವಂತ ತಾನು ತನ್ನ ಕೋರೆಗಳಿಂದ ಭೂಮಿಯನ್ನು ಮೇಲೆ ಕೆತ್ತಿಡುವಾಗ ಸಾಧಾರಣವಾಗಿ
ಭೂಮಿಯಲ್ಲಿ ಭಗವಂತ ಅವತಾರ ಮಾಡಿದಾಗ ನರವತ್ ಪ್ರವೃತ್ತಿ, ಮನುಷ್ಯರಂತೆ ತಾನು ವರ್ತಿಸ್ತಾನೆ. ಆ ಭೂಮಿಯನ್ನು ಎತ್ತಿಡುವಂತಹದ್ದು ಏನು ಅವನಿಗೆ ದೊಡ್ಡ ಭಾರದ ಕೆಲಸ ಅಲ್ಲ. ಆದರೆ ಒಬ್ಬ ಮನುಷ್ಯ ತಾನು ಒಂದು ಭಾರದ ಕೆಲಸ ಮಾಡಿದಾಗ ಅವನ ದೇಹದಿಂದ ಬೆವರು ಬರುತ್ತೆ. ಅದರಂತೆ ಭಗವಂತನ ದೇಹದಿಂದಲೂ ಕೂಡ ಬೆವರು ಇಳಿಯುತ್ತೆ. ಆ ಬೆವರಿನಿಂದ ಹುಟ್ಟಿರತಕ್ಕಂಥ ಪದಾರ್ಥವನ್ನೇ ನಾವು ಎಳ್ಳುಗಳು ಅಂತ ಪರಿಗಣಿಸ್ತೇವೆ. ಹೀಗೆ ದರ್ಭೆ, ಎಳ್ಳು, ಸೃಕ್ಕು, ಸ್ರುವ, ಸಮಿತ್ತು ಮೊದಲಾಗಿರತಕ್ಕಂತಹ ಯಾಗಕ್ಕೆ, ಯಜ್ಞಕ್ಕೆ ಬೇಕಾದ ಸಕಲ ಸಾಮಗ್ರಿಗಳನ್ನು ಕೂಡ ನಮಗಾಗಿ ಕೊಟ್ಟಿರತಕ್ಕಂಥ ಒಂದು ರೂಪ ಆ ವರಾಹ ರೂಪ. ಅದರಿಂದ ವರಾಹ ಅನ್ನುವ ಆ ಶಬ್ದವೇ ನಮಗೆ ತಿಳಿಸುತ್ತೆ ಆ ರೂಪ ನಮಗೆಷ್ಟು ಉಪಕಾರವನ್ನು ಮಾಡಿದೆ. ನಾವು ವರಾಹ ಅಂದರೆ ಲೋಕದಲ್ಲಿ ಒಂದು ಪ್ರಾಣಿಯನ್ನು ನೋಡ್ತೇವೆ. ವರ ಅಹ ಪದಚ್ಛೇದ ಹಾಗೆ ಮಾಡ್ಕೋಬೇಕು, ವರ ಮತ್ತು ಅಹ. ವರ ಅಂದರೆ ಉತ್ತಮವಾದದ್ದು, ಅಹ ಅಂದರೆ ಅದು ಅತ್ಯಂತ ಬೇಕಾಗಿರತಕ್ಕಂಥದ್ದು. ಸಂಸ್ಕೃತದಲ್ಲಿ ಹ ಅಂದರೆ ಹೇಯ, ಬೇಡವಾದದ್ದು. ಅಹ ಅಂದರೆ ಇದು ಯಾರಿಗೂ ಬೇಡ ಅನ್ನೋ ಪ್ರಶ್ನೆಯೇ ಇಲ್ಲ, ಪ್ರತಿಯೊಬ್ಬರೂ ಇದು ನನಗೆ ಬೇಕು ಅಂತ ಬಯಸ್ತಕ್ಕಂಥ ಒಂದು ರೂಪ. ಯಾಕೆ ಯಾಕೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ವರಾಹ ರೂಪ ನಮಗೆ ಬೇಕು ಅಂತ ಬಯಸ್ಬೇಕು ಯಾಕೆ ಅಂದರೆ, ಭಗವಂತ ಸಮುದ್ರದೊಳಗೆ ಮುಳುಗಿರತಕ್ಕಂಥ ಭೂಮಿಯನ್ನು ಮೇಲೆ ಕಿತ್ತಿಟ್ಟಿದ್ದಾನಲ್ಲ, ನಮಗೆ ತಿಳಿಸ್ತಿದ್ದಾನೆ ನೀವೆಲ್ಲ ಸಮುದ್ರದಲ್ಲಿ ಮುಳುಗಿದ್ದೀರಿ. ಯಾವ ಸಮುದ್ರ? ಸಂಸಾರ ಸಮುದ್ರದಲ್ಲಿ ಮುಳುಗಿದ್ದೀರಿ. ಸಂಸಾರ ಸಮುದ್ರದಲ್ಲಿ ಮುಳುಗಿದ ಭೂಮಿಯನ್ನೇ ಮೇಲೆ ಕೆತ್ತಿಟ್ಟಿದ್ದೀನಿ, ಇನ್ನು ನಿನ್ನನ್ನು ಎತ್ತೋದಿಲ್ವಾ? ಅದರಿಂದ ಮಾಡಬೇಕಾದ ಕೆಲಸ ಏನೇನು ಅಂತಂದರೆ ನನ್ನ ಚಿಂತನೆಯನ್ನು ಮಾಡು. ಆ ವರಾಹರೂಪಿಯಾದ ಭಗವಂತನ ಚಿಂತನೆಯನ್ನು ಮಾಡುವ ಮೂಲಕವಾಗಿ ಈ ಸಂಸಾರ ಸಾಗರದಿಂದ ನಾವು ಅವನ ಅನುಗ್ರಹದಿಂದ ಮೇಲಕ್ಕೆ ಬರಬಹುದಾಗಿ. ವರಾಹರೂಪಿಯಾದ ಭಗವಂತನ ಉಪಕಾರ ಈ ಪ್ರಪಂಚಕ್ಕೆ ಎಷ್ಟಿದೆ ಅಂತಂದರೆ ಅದಕ್ಕೆ ಒಂದು ಉದಾಹರಣೆ ನಾನು ಇವತ್ತು ಶುರು ಮಾಡಿರತಕ್ಕಂತಹ ವರಾಹ ಪುರಾಣದ ಒಂದು ಭಾಗ. ವರಾಹ ಪುರಾಣ ಅದು ಭಗವಂತ ನಮಗೆ ಕೊಟ್ಟಿರತಕ್ಕಂಥ. ಇದರ ಜೊತೆಯಲ್ಲಿ ಭೂಮಿಯನ್ನು ಭಗವಂತ ಮೇಲಕ್ಕೆ ಎತ್ತಿಟ್ಟನಲ್ಲ, ಎತ್ತಿಡುವಾಗ ಅವನ ಕೋರೆಗಳಿಗೆ ಸ್ವಲ್ಪ ಮಣ್ಣು ಮಿತುಕೊಂಡಿತ್ತಂತೆ. ಭಗವಂತ ಏನು ಮಾಡಿದ ಅಂದರೆ ಆ ಮಣ್ಣನ್ನು ತೆಗೆದು ಮೂರು ಮುದ್ದೆ ಮಾಡಿದಂತೆ. ಮೂರು ಮುದ್ದೆ ಮಾಡಿ ತನ್ನ ರೋಮಗಳಿಂದ ಹುಟ್ಟಿರತಕ್ಕಂತಹ ದರ್ಭೆಗಳನ್ನು ಹಾಸಿ ಅದರ ಮೇಲೆ ಮಣ್ಣಿನ ಆ ಮೂರು ಮುದ್ದೆಗಳನ್ನು ಇಟ್ಟು ಅದರ ಮೇಲೆ ತನ್ನ ಬೆವರಿನಿಂದಲೇ ಬಂದಿರತಕ್ಕಂಥ ಎಳ್ಳುಗಳನ್ನು ಬಿಟ್ಟು ತರ್ಪಣವನ್ನು ಕೊಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ನಾರದರು ಬಂದರು, ಕೇಳಿದ್ರು, ಸ್ವಾಮಿ ಏನದು, ಏನೋ ಹೊಸ ಕೆಲಸ ಮಾಡ್ತಾ ಇದ್ದೀರಿ, ಏನೋ ದರ್ಭೆ ಇಟ್ಟಿದ್ದೀರಿ, ಅದರ ಮೇಲೆ ಮೂರು ಮುದ್ದೆ, ಅದರ ಮೇಲೆ ಎಳ್ಳು ಬಿಡ್ತಾ ಇದ್ದೀರಿ, ಏನಿದ್ರ ಉದ್ದೇಶ, ಯಾಕೆ ಮಾಡ್ತಾ ಇದ್ದೀರಿ? ಭಗವಂತ ಹೇಳ್ತಾನೆ, ಮುಂದಿನ ಸಂತತಿ ಜನರು ತಮ್ಮ ಮರಣ ಹೊಂದಿರತಕ್ಕಂತಹ ಪಿತೃಗಳನ್ನು ಆರಾಧನೆ ಮಾಡಬೇಕು ಅಂತ ಅನ್ಕೋತಾರೆ. ಅದೇ ಆರಾಧನೆ ಮಾಡಲಿಕ್ಕೆ ಏನು ಮಾಧ್ಯಮ? ಅವರ ದೇಹ ಇಲ್ಲ. ಹಾಗಾದರೆ ತಮ್ಮ ಪಿತೃಗಳನ್ನು ಆರಾಧನೆ ಮಾಡಲಿಕ್ಕೆ ಈ ಪಿಂಡಗಳು ಅನ್ನುವಂಥದ್ದು ಒಂದು ಮಾಧ್ಯಮವಾಗಬೇಕು. ಇಲ್ಲಿ ಅವರು ತಮ್ಮ ಪಿತೃಗಳನ್ನು ಆರಾಧನೆ ಮಾಡಬೇಕು. ಪಿತೃ ಪಿತಾಮಹ ಪ್ರಪಿತಾಮಹರನ್ನು ಅವರು ಆರಾಧನೆ ಮಾಡಲಿ, ತನ್ಮುಖಾಂತರವಾಗಿ ಅವರು ಶ್ರೇಯಸ್ಸನ್ನು ಪಡೆಯಲಿ, ತಮ್ಮ ವಂಶಾಭಿವೃದ್ಧಿಯನ್ನು ಮಾಡಿಕೊಳ್ಳಿ. ನಾನು ಇದನ್ನು ಮಾಡಿದರೇ ಮುಂದಿನ ಜನ ಇದನ್ನು ನೋಡಿಕೊಂಡು ಮುಂದುವರಿಸ್ತಾರೆ, ಇಲ್ಲಾಂದರೆ ಯಾರೂ ಕೂಡ ಮಾಡುವವರಿಲ್ಲ. ಆದ್ದರಿಂದ ನಾನು ಮಾಡ್ತಾ ಇದ್ದೀನಿ. ನಾರದರು ಕೇಳಿದ್ರು, ಸರಿ, ಜನರಿಗಾದರೆ ತಂದೆ, ಅಜ್ಜ, ಮುತ್ತಜ್ಜ ಅಂತ ಇರ್ತಾರೆ, ಅವರು ಮಾಡುವಂಥದ್ದು ಸರಿ. ನೀನು ಸ್ವಯಂಭೂ, ನಿನಗೆ ಯಾರು ತಂದೆ ತಾಯಿ ಯಾರೂ ಇಲ್ಲದೇ ಇರುವಾಗ ನೀನು ಯಾರಿಗೋಸ್ಕರವಾಗಿ ಈ ಪಿಂಡ ಪ್ರದಾನ ಮಾಡ್ತಾ ಇದ್ದಿ? ಭಗವಂತ ಹೇಳ್ತಾನೆ, ನಿಜ, ನನಗೆ ತಂದೆ ಅಜ್ಜ ಮುತ್ತಜ್ಜ ಯಾರೂ ಇಲ್ಲ, ಆದರೂ ನಾನು ಮಾಡ್ತಾ ಇದ್ದೇನೆ. ಇದು ನನ್ನದ್ದೇ ಆಗಿರತಕ್ಕಂತಹ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನುವಂತಹ ಮೂರು ರೂಪಗಳನ್ನು ಚಿಂತಿಸಿ ನಾನು ಈ ಕರ್ಮವನ್ನು ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ಪ್ರತಿಯೊಂದು ಮನುಷ್ಯನೂ ಕೂಡ ಇದೇ ರೀತಿಯಲ್ಲಿ ಮಾಡಬೇಕು. ಅಂದರೆ ಪಿತೃಂತರಗತ ಪ್ರದ್ಯುಮ್ನ, ಪಿತಾಮಹಾಂತರಗತ ಸಂಕರ್ಷಣ, ಪ್ರಪಿತಾಮಹಾಂತರಗತ ವಾಸುದೇವ ರೂಪವನ್ನು ಚಿಂತನೆ ಮಾಡ್ತಾ ಪಿಂಡ ಪ್ರದಾನವನ್ನು ಮಾಡಬೇಕು. ತನ್ಮುಖಾಂತರವಾಗಿ ಮರಣ ಹೊಂದಿರತಕ್ಕಂಥ ಪಿತೃಗಳಿಗೂ ಸದ್ಗತಿ. ಇಲ್ಲಿ
ಕರ್ತವ್ಯವನ್ನು ನಿರ್ವಹಣೆ ಮಾಡುವ ಮೂಲಕವಾಗಿ ಯಾರು ಮಾಡಿದ್ದಾನೆ ಅವನಿಗೂ ಕೂಡ ಶ್ರೇಯಸ್ಸು. ಈ ಉದ್ದೇಶದಿಂದ ನಾನೊಂದು ಮಾರ್ಗವನ್ನು, ದಾರಿಯನ್ನು ಹಾಕಿಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಭಗವಂತ. ಮಣ್ಣಿನಿಂದ ಪಿಂಡ ಪ್ರದಾನ ಮಾಡದ ಅಂಥೇಳಿ ಯಾರೂ ಕೂಡ ನಾನು ಮಣ್ಣಿಂದ ಮಾಡ್ತೇನೆ ಅಂತ ಅಂದ್ಕೊಳ್ಳೋದಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಏನೂ ಇಲ್ಲದೆ ಇದ್ದಾಗ ಮಣ್ಣು ನಡೆಯುತ್ತೆ, ಆದರೆ ಅವರವರಿಗೆ ಕೆಲವು ವಿಹಿತವಾಗಿರತಕ್ಕಂಥ ದ್ರವ್ಯಗಳನ್ನು ಹೇಳಿದ್ದಾರೆ. ಒಂದೊಂದು ವರ್ಣದವರಿಗೆ ಒಂದೊಂದು ದ್ರವ್ಯವನ್ನು ಹೇಳಿದ್ದಾರೆ. ಅದನ್ನು ತಿಳಿದುಕೊಂಡು ತನ್ಮೂಲಕವಾಗಿ ಪಿಂಡ ಪ್ರದಾನಾದಿಗಳನ್ನು ಮಾಡತಕ್ಕಂಥದ್ದು, ಇದು ಭಗವಂತನ ಅವತಾರದ ಉದ್ದೇಶ. ಹೀಗೆ ನಾವು ಆ ವರಾಹ ಅವತಾರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕೇಳಲಿಕ್ಕೆ ಬಹಳಷ್ಟಿದೆ. ಅಂತಹ ಭಗವಂತ, ವರಾಹ ರೂಪಿಯಾಗಿರತಕ್ಕಂತಹ ಭಗವಂತ ಯಾವ ಭೂಮಿಯನ್ನು ತಾನು ಎತ್ತಿಟ್ಟಿದ್ದಾನೆ, ಆ ಭೂಮಾತೆ ಆಕೆಯ ಅನೇಕ ಪ್ರಶ್ನೆಗಳಿಗೆ ತಾನು ಉತ್ತರವನ್ನು ಕೊಟ್ಟಿರತಕ್ಕಂಥದ್ದು. ಪುರಾಣ ಅಂದರೆ ಕೆಲವು ಮಂದಿ ಮೂಗು ಮುರಿಯುತ್ತಾರೆ, ಆದರೆ ಪುರಾಣ ಅದಕ್ಕೊಂದು ಮಹತ್ವದ ಸ್ಥಾನ ಇದೆ. ಅಪಿ ವಿದ್ಯಾ ಚತುರೋ ವೇದಾನ್ ಸಾಂಗೋಪನಿಷದೋ ದ್ವಿಜಃ ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸಸ್ಯಾತ್ ವಿಚಕ್ಷಣ. ಒಬ್ಬ ಮನುಷ್ಯ ವಿದ್ವಾಂಸ, ಜ್ಞಾನಿ, ತಿಳಿದವನು ಅಂತ ಅನ್ನಿಸ್ಕೋಬೇಕು ಅಂತಂದರೆ ಅವನು ಷಡಂಗ ಸಹಿತವಾದ ವೇದವನ್ನು ಅಧ್ಯಯನ ಮಾಡಿದ್ರಿಂದ ಅವನು ವಿದ್ವಾನ್ ಅಂತ ಆಗೋದಿಲ್ಲ. ಅದರ ಜೊತೆಗೆ ಅವನು ಪುರಾಣವನ್ನು ತಿಳಿಯಬೇಕು, ಇತಿಹಾಸವನ್ನು ತಿಳಿದಿರಬೇಕು. ಮಹಾಭಾರತ 18 ಪುರಾಣಗಳನ್ನು ತಿಳಿದು 4 ವೇದಗಳನ್ನು ತಿಳಿದ್ರೆ ಅವನು ವಿದ್ವಾಂಸ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನನಗೆ ಪುರಾಣವೇ ಬೇಡ, ನನಗೆ ವೇದ ಸಾಕು ಅಂದರೆ ಅವನನ್ನು ವಿದ್ವಾಂಸರ ವಿಮರ್ಶಕರ ಪಂಕ್ತಿಯಲ್ಲಿ ಅವನನ್ನು ಕೂಡಿಸೋದಿಲ್ಲ. ಅಂತಹ ಒಂದು ವಿಶೇಷವಾಗಿರತಕ್ಕಂತಹ ಸ್ಥಾನ. ಯಾರು ಇತಿಹಾಸ ಪುರಾಣಗಳನ್ನು ತಿಳಿದಿರೋದಿಲ್ಲ ಅಂಥವನೇನಾದರೂ ವೇದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟ್ರೆ ಎದುರುಗಡೆ ಕೂತ ಜನ ಅಲ್ಲ, ಸ್ವಯಂ ವೇದ ಮಾತೆಯೇ ಹೆದರುತ್ತಂತೆ. ಅಪ್ಪ ಏನೇನೋ ಅರ್ಥ ಮಾಡಿಬಿಡ್ತಾನೆ ಇವನು ಅಂತ. ಅದರಿಂದ ಸರಿಯಾಗಿ ನಾವು ಪುರಾಣಗಳನ್ನು ತಿಳಿಯಬೇಕು, ಅವುಗಳ ಆಂತರ್ಯವನ್ನು ತಿಳಿದುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ವರಾಹ ರೂಪಿಯಾಗಿರತಕ್ಕಂಥ ಭಗವಂತ ಹೇಳಿರತಕ್ಕಂಥ ಪುರಾಣ, ಅವನು ಮಾಡಿರತಕ್ಕಂಥ ಉಪದೇಶ, ಅದನ್ನು ವೇದವ್ಯಾಸ ದೇವರು ನಮಗೆ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಇದರ ಪ್ರಾರಂಭದಲ್ಲಿ ಇಲ್ಲಿ ನಾವು ಬಹಳ ಮುಖ್ಯವಾಗಿ ನೋಡಬೇಕಾಗಿರತಕ್ಕಂಥದ್ದು ಈಗ ನಡೀತಾ ಇರತಕ್ಕಂಥ ಒಂದು ಪರ್ವಕಾಲ, ಚಾತುರ್ಮಾಸ್ಯ ಪರ್ವಕಾಲ. ಚಾತುರ್ಮಾಸ್ಯದ ಮಹತ್ವ ಏನು ಅನ್ನೋದರ ಬಗ್ಗೆ ಭೂಮಾತೆ ವರಾಹರೂಪಿಯ ಭಗವಂತನ ಬಳಿ ಪ್ರಶ್ನೆ ಮಾಡ್ತಾಳೆ. ಅದರ ಪ್ರಾರಂಭದಲ್ಲಿ ಅವಳು ಹೇಳ್ತಾಳೆ, ಭಗವಂತನನ್ನು ನಾವು ಪಡ್ಕೋಬೇಕು ಅಂತಂದರೆ ಭಕ್ತಿ ಅನ್ನುವಂತಹ ಒಂದು ದಾರಿ, ಅದನ್ನು ಬಿಟ್ಟರೆ ಮತ್ಯಾವುದೂ ಕೂಡ ಇಲ್ಲ. ಭಕ್ತಿ ಅಂದರೆ ಏನು? ಬಹಳ ಸುಂದರವಾಗಿರತಕ್ಕಂತಹ ನಿರೂಪಣೆ ಇಲ್ಲಿ ಬಂದಿದೆ. ಮಧ್ವಾಚಾರ್ಯರು ನಮಗೆ ತಿಳಿಸಿದ್ದಾರೆ ಭಕ್ತಿ ಅಂದರೆ ಏನು. ಸ್ನೇಹ, ಭಗವಂತನಲ್ಲಿ ನಾವು ಮಾಡುವಂತಹ ಪ್ರೀತಿಯನ್ನು ಭಕ್ತಿ ಅಂತ ಕರೀತೇವೆ. ಬರೀ ಸ್ನೇಹ ಅಥವಾ ಪ್ರೀತಿ ಇದು ನಮಗೆ ನಾವು ಹೆಂಡತಿ, ಮಕ್ಕಳು, ತಂದೆ ತಾಯಿ, ಬಂಧುಗಳು, ಸ್ನೇಹಿತರು ಎಲ್ಲರಲ್ಲಿಯೂ ಕೂಡ ಈ ಪ್ರೀತಿ ನಮಗಿದೆ. ಅದರಿಂದ ಭಗವಂತನಲ್ಲಿ ಮಾಡುವಂತಹ ಪ್ರೀತಿ ಉಳಿದವರಲ್ಲಿ ಮಾಡತಕ್ಕಂತಹ ಪ್ರೀತಿಗೆ ವ್ಯತ್ಯಾಸ ಇಲ್ಲವೇ. ಅದಕ್ಕೆ ಹೇಳಿದ್ರು, ನಿಶ್ಚಿತ್ಯ ಚಾಪಿ ಸುದೃಢಂ ನಿಖಿಲ ಸ್ವಕೀಯ ಸ್ತ್ರೀಪುತ್ರ ದೇಹಧನತೋಪಿ ವಿಶೇಷತೋ ಯಃ ಸ್ನೇಹಸ್ಸೇವ ಗದಿತಾ ಮುನಿಭಿರ್ಹಿ ಭಕ್ತಿ ಮುಕ್ತಿಂ ದದಾತಿ ಚ ತಯಾ ಪರಿತುಷ್ಟ ಈಶಃ. ಹೇಗಿರಬೇಕು ಆ ಪ್ರೀತಿ? ಭಗವಂತನಲ್ಲಿ ನಾವು ಮಾಡುವಂತಹ ಪ್ರೀತಿ ಅದು ಭಕ್ತಿ, ಯಾವುದೇ ವಿವಾದ ಇಲ್ಲ. ಹೇಗಿರಬೇಕು ಅಂತಂದರೆ, ನಿಖಿಲ ಸ್ವಕೀಯ ಸ್ತ್ರೀ ಪುತ್ರ ದೇಹ ಧನತೋಪಿ ವಿಶೇಷತಃ. ನಮ್ಮ ಬಂಧುಗಳು, ಹೆಂಡತಿ, ಮಕ್ಕಳು, ಅವನ ದೇಹ, ಪ್ರತಿಯೊಬ್ಬ ಮನುಷ್ಯನ
ಯಾವುದನ್ನು ಜಾಸ್ತಿ ಪ್ರೀತಿಸ್ತಾನೆ, ಹೆಚ್ಚಿಗೆ ಪ್ರೀತಿಸ್ತಾನೆ ಅಂತಂದರೆ ತನ್ನ ದೇಹವನ್ನು ಹೆಚ್ಚಿಗೆ ಪ್ರೀತಿಸ್ತಾನೆ. ನೀವು ಯಾರನ್ನಾದರೂ ಕೇಳಿ, ನಿಮಗೆ ಯಾರನ್ನು ಕಂಡ್ರೆ ಪ್ರೀತಿ ಜಾಸ್ತಿ? ಹೇಳ್ತಾರೆ ನನಗೆ ಹೆಂಡತಿ ಅಂದರೆ ಪ್ರೀತಿ, ಇನ್ನೊಬ್ರು ಹೇಳಿದ್ರು ನನಗೆ ತಂದೆ ತಾಯಿ ಅಂದರೆ ಪ್ರೀತಿ, ಇನ್ನು ಕೆಲವರು ಹೇಳ್ತಾರೆ ನನ್ನ ಮಕ್ಕಳು ಅಂದರೆ ಭಾಳ ಪ್ರೀತಿ. ಬರೀ ಸುಳ್ಳು. ನಿಜವಾಗಲೂ ಯಾರು ಪ್ರೀತಿ, ಯಾರಲ್ಲಿ ಅವನಿಗೆ ಪ್ರೀತಿ ಅಂತಂದರೆ ತನ್ನ ಮೇಲೆ ತನಗೆ ಭಾಳ ಪ್ರೀತಿ. ಅದರಿಂದ ತನಗಿಂತ ಹೆಚ್ಚಿಗೆ, ಹೆಂಡತಿ ಮಕ್ಕಳಿಗಿಂತ ಹೆಚ್ಚಿಗೆ ಎಲ್ರಿಗೂ ಪ್ರೀತಿ ಇನ್ನೊಂದು ವಸ್ತುವಿನಲ್ಲಿದೆ. ಯಾವುದು ಅಂತಂದರೆ ಹಣದಲ್ಲಿ. ಹಣ ಅಂತಂದರೆ ಎಷ್ಟು ಪ್ರೀತಿ, ಯಾರಿಗೆ ಪ್ರೀತಿ ಇಲ್ಲ ಹೇಳಿ. ಹಾಗಾಗಿ ಹೇಳಿದರು ದೇಹ ಧನತೋಪಿ, ದೇಹಕ್ಕಿಂತ ಹಣಕ್ಕಿಂತ ಒಂದು ವಿಶೇಷವಾಗಿರತಕ್ಕಂಥ ಹೆಚ್ಚಿನ ಪ್ರೀತಿ ಇವೆಲ್ಲ ಇದ್ದರೂ ಕೂಡ ಯಾವ ಭಗವಂತನ ಅನುಗ್ರಹ ಒಂದಿಲ್ಲ ಅಂತಾದರೆ ಇವೆಲ್ಲ ಇದ್ದರೂ ವ್ಯರ್ಥ. ಭಗವಂತನ ಅನುಗ್ರಹ ಒಂದಿಲ್ಲ ಅಂತಂದರೆ ಇವೆಲ್ಲವೂ ಕೂಡ ನಮಗೆ ಪ್ರತಿನಿತ್ಯ ಕಿರಿಕಿರಿಯನ್ನು ಉಂಟು ಮಾಡುವಂಥವುಗಳು. ಅದರಿಂದ ಇವುಗಳೆಲ್ಲ ನಮಗೆ ಬೇಕಾದ ರೀತಿಯಲ್ಲಿ ವರ್ತಿಸಬೇಕು ಅಂತಂದರೆ ಅದು ಭಗವಂತನ ಅನುಗ್ರಹ ಇದ್ದರೆ ಸಾಧ್ಯ ಆಗುತ್ತೆ. ಉಪನಿಷತ್ತಿನಲ್ಲಿ ಹೇಳ್ತಾರಲ್ಲ, ನ ಪತ್ಯು ಕಾಮಾಯ ಪತ್ನಿ ಪ್ರಿಯಾ ಭವತಿ. ಗಂಡ ತಾನು ಅಪೇಕ್ಷೆ ಪಡ್ತಾನೆ ಅನ್ನೋ ಕಾರಣದಿಂದ ಹೆಂಡತಿ ಅವನಿಗೆ ಪ್ರೀತಿ ಪಾತ್ರಳಲ್ಲ, ಅಥವಾ ಹೆಂಡತಿಗೆ ಗಂಡ ಪ್ರೀತಿ ಪಾತ್ರಳಲ್ಲ. ಆತ್ಮನಃ ಕಾಮಾಯ, ಭಗವಂತ ಅಪೇಕ್ಷೆ ಪಟ್ಟರೆ ನಮಗವರು ಅನುಕೂಲವಾಗಿ ವರ್ತಿಸ್ತಾರೆ. ಅದರಿಂದ ಇವೆಲ್ಲವೂ ಇದ್ದಾಗಲೂ ಆ ಭಗವಂತನ ಅನುಗ್ರಹ ಒಂದು ಇರುವ ಕಾರಣದಿಂದ ನನಗೆ ಇವರೆಲ್ಲರೂ ಕೂಡ ಅನುಕೂಲವಾಗಿ ವರ್ತಿಸ್ತಾ ಇದ್ದಾರೆ. ಆ ದೃಢವಾದ ವಿಶ್ವಾಸ ಭಗವಂತನಲ್ಲಿ ಬಂದಾಗ ಇವೆಲ್ಲದಕ್ಕಿಂತಲೂ ಕೂಡ ಹೆಚ್ಚಿನದ್ದಾಗಿರತಕ್ಕಂಥ ಪ್ರೀತಿ ಆ ಭಗವಂತನಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಅದು ಆ ಭಕ್ತಿ, ಅದೇ ಮೋಕ್ಷಕ್ಕೆ ಕಾರಣವಾಗಿರತಕ್ಕಂಥದ್ದು. ಆ ಭಕ್ತಿಯನ್ನು ಮಾಡುವ ಕಾರಣದಿಂದಲೇ ಅದಕ್ಕೆ ಭಕ್ತಿ ಮಾಡಬೇಕು ಅಂತಾದರೆ ಇಂಥ ವರ್ಣದವರೇ ಆಗಬೇಕು, ಇಂಥ ಆಶ್ರಮದವರೇ ಆಗಬೇಕು ಅಂತ ನಿಯಮ ಇಲ್ಲ. ಎಂಥವರೇ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವ ಮೂಲಕವಾಗಿ ಉದ್ಧಾರವನ್ನು ಆಗಿರತಕ್ಕಂಥದ್ದಿದೆ. ಅದಕ್ಕೆ ಸ್ಪಷ್ಟವಾಗಿರತಕ್ಕಂಥ ಉದಾಹರಣೆ ಅಂತಂದರೆ ಗಜೇಂದ್ರ. ಗಜೇಂದ್ರನಲ್ಲಿ ಏನಿದೆ, ಏನು ಒಂದು ಒಳ್ಳೆಯ ರೂಪವ, ವಿದ್ಯೆನ, ಹಣವ, ಕುಲವ, ಏನಿದೆ ಗಜೇಂದ್ರನಲ್ಲಿ? ಆದರೆ ಭಗವಂತ ಗಜೇಂದ್ರನಿಗೆ ಮೆಚ್ಚಿ ಬಂದ. ಯಾಕೆ ಅಂತಂದರೆ ಇದ್ಯಾವುದಿಲ್ಲದಿದ್ದರೂ ಕೂಡ ಅವನಲ್ಲಿರತಕ್ಕಂಥ ಒಂದೇ ಒಂದು ಅಂದರೆ ಭಕ್ತಿ. ಗಜೇಂದ್ರ ಅದೊಂದು ರೂಪ ಅಂತಾರೆ. ಯಾರಾದರೂ ನಮ್ಮಲ್ಲಿ ತುಂಬ ದಪ್ಪವಾಗಿ ಕಪ್ಪಾಗಿದ್ದರೆ ಆನೆ ಅಂತ ಅವನನ್ನು ತಮಾಷೆ ಮಾಡ್ತಾರೆ. ಹಾಗಾದರೆ ಆನೆಗೆ ರೂಪ ಇಲ್ಲ. ಅಥವಾ ವಿದ್ಯೆ, ಯಾವ ವಿಶ್ವವಿದ್ಯಾಲಯದಲ್ಲಿ ಓದಿದೆ, ಅದರ ಹತ್ರ ಯಾವ ಸರ್ಟಿಫಿಕೇಟ್ ಇದೆ, ಇಲ್ಲ. ಯಾವ ವಂಶದಲ್ಲಿ ಹುಟ್ಟಿದೆ, ಅಲ್ಲ. ಅದರಲ್ಲಿರತಕ್ಕಂಥದ್ದು ಒಂದೇ ಒಂದು ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ, ಕೇವಲ ಭಕ್ತಿ. ಅದನ್ನು ಗಮನಿಸಿ ಭಗವಂತ ಆ ಗಜೇಂದ್ರನನ್ನು ಉದ್ಧಾರ ಮಾಡಿದ್ದಾನೆ. ಹಾಗೆಯೇ ಅಂಬರೀಷ ಮೊದಲಾಗಿರತಕ್ಕಂಥ ಅನೇಕ ರಾಜರುಗಳು. ಹಾಗಾಗಿ ಅಂತಹ ಭಕ್ತಿ ತುಂಬಿರತಕ್ಕಂತಹ ಜನರಿಗೋಸ್ಕರವಾಗಿ ನಾನು ನಿನ್ನನ್ನು ಪ್ರಶ್ನಿಸ್ತಾ ಇದ್ದೇನೆ. ಭೂಮಾತೆ ಕೇಳ್ತಾಳೆ, ಸ್ವಾಮಿ ಕಲಿಯುಗ ಬಂದಿದೆ, ಜನ ಇಲ್ಲಿ ಹೆಚ್ಚಿಗೆ ಬಯಸುವಂಥದ್ದೇನು ಅಂತಂದರೆ ಅವರಿಗೆ ಲಾಂಗ್ ಪ್ರಾಸೆಸ್ ಬೇಡ, ಶಾರ್ಟ್ ಕಟ್ ಏನಿದ್ರೆ ಹೇಳಿ, ಬಹಳ ಸುಲಭವಾಗಿ ನಾವು ಪುಣ್ಯ ಸಂಪಾದನೆ ಮಾಡಬೇಕು. ನೀವು ಯಾರ ಹತ್ರ ಹೋಗ್ರಿ, ಏನೇ ಮಾಡಿರಿ, ಮೊದಲು ಹೇಳುವಂಥದ್ದು ಏನು ಅಂತಂದರೆ ಎಷ್ಟು ಕಡಿಮೆ ಮಾಡ್ಬೋದು, ಏನಾದರೂ ಒಂದು ಪಾಠ ಕೇಳಿ ಎಷ್ಟು ದಿವಸಲ್ಲಿ ಮುಗಿಯುತ್ತೆ, ಅಥವಾ ಯಾವುದಾದ್ರೂ ಒಂದು ಊರಿಗೆ ಹೋಗಬೇಕು ಅಂತಂದರೆ. ನಮಗೆ ಹಳೆಯ ಕಾಲದಲ್ಲಿ ಊರಿಗೆ ಹೋಗಬೇಕು ಅಂತಂದರೆ ಬಹಳ ಅವರು ಸಂತೋಷದಿಂದ ನಡ್ಕೊಂಡು ಹೋಗ್ತಾಯಿದ್ರು, ಎಷ್ಟು ದೂರ ಆದರೂ ಹೋಗ್ತಿದ್ರು. ಯಾಕೆಂದರೆ ಇಡುವಂತಹ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಭಗವಂತನ ಅನುಗ್ರಹ ದೊರಕುತ್ತೆ ಅಂತ. ನಮಗೆ ಅದು ಯಾವುದರ ಯೋಚನೆ ಇಲ್ಲ,
ತಿರುಪತಿಗೆ ಹೋದಾಗಲೂ ಕೂಡ ಮೆಟ್ಲತ್ತಿ ಹೋಗೋ ಯೋಚನೆ ಇಲ್ಲ. ಎಷ್ಟು ಬೇಗ ಅಲ್ಲಿ ಹೋಗಿ ತಲುಪಲಿಕ್ಕೆ ಸಾಧ್ಯ, ಯಾವ ಬಸ್ ಬೇಗ ಹೋಗುತ್ತೆ, ಈ ಯೋಚನೆಗಳು ನಮ್ಮ ಮನುಷ್ಯರಲ್ಲಿ, ಕಲಿಯುಗದ ಮನುಷ್ಯರಲ್ಲಿ ಸಹಜವಾಗಿರತಕ್ಕಂಥವುಗಳು. ಅದರಿಂದ ಅಲ್ಪಾಯುಷ ಅಲ್ಪವಿತ್ತಾಶ್ಚ ಮಂದಜ್ಞಾನಾಶ್ಚ ರೋಗಿಣ ಸ್ವಕೀಯ ಚಾರಚರಣೆ ಅಪಿ ಅಕ್ಷಮ ನೃಪದಸ್ಯುಭಿಹಿ. ಅವರು ಹಾಗೆ ಮಾಡಲಿಕ್ಕೂ ಕಾರಣವೂ ಇದೆ. ಯಾಕೆಂತಂದರೆ ಅಲ್ಪಾಯುಷ, ಬಹಳ ಕಡಿಮೆ ಆಗಿರತಕ್ಕಂಥ ಆಯುಷ್ಯ, ಅಲ್ಪವಿತ್ತಾಹ ಹಣ ಕಡಿಮೆ ಅಂತ ಅರ್ಥ ಅಲ್ಲ, ದೇವರಿಗಾಗಿ ಹಣ ಕಡಿಮೆ ಖರ್ಚು ಮಾಡೋದು ಕಡಿಮೆ ಅಂತ. ಇವತ್ತು ನಾವು ಎಲ್ಲಿ ಬೇಕಿದ್ದರೂ ಹಣವನ್ನು ಖರ್ಚು ಮಾಡಲಿಕ್ಕೆ ತಯಾರಾಗಿದ್ದೀವಿ. ಯಾವುದಾದ್ರೂ ಒಂದು ಪೂಜೆ ಮಾಡಬೇಕು, ಹೋಮ ಮಾಡಬೇಕು ಅಂದರೆ ಎಷ್ಟರಲ್ಲಿ ಮುಗಿಯುತ್ತೆ, ಮೊದಲು ಪ್ರಾರಂಭ ಆಗುತ್ತೆ. ಅದರಿಂದ ದೇವರ ವಿಷಯಕ್ಕಾಗುವಾಗ ಅಲ್ಪವಿತ್ತಾಹ ಅಲ್ಪಜ್ಞಾನ ಇಷ್ಟರ ಮಧ್ಯದಲ್ಲಿ ಯಾಕೆ ಈ ಥರದ ಒದ್ದಾಡ್ತಾರೆ ಅಂತಂದರೆ ರೋಗಿಣ, ನಮಗೆ ತುಂಬ ಹೊತ್ತು ಕೂಡಲಿಕ್ಕಾಗಲ್ಲ ಯಾಕೆಂದರೆ ಮಂಡಿ ನೋವು, ಹಾಗೆ ಅಂತೇಳಿ ತುಂಬ ಹೊತ್ತು ನಿಂತುಕೊಳ್ಳಿಕ್ಕೂ ಆಗಲ್ಲ, ತುಂಬ ಹೊತ್ತು ಕೂತ್ಕೊಳ್ಳಿಕ್ಕೂ ಆಗಲ್ಲ, ದೇವರ ಪೂಜೆ ಮಾಡಲಿಕ್ಕಾಗಲ್ಲ, ಧ್ಯಾನ ಮಾಡಲಿಕ್ಕಾಗಲ್ಲ. ಅದರಿಂದ ಅನೇಕ ರೋಗ ರುಜಿನಗಳಿಂದ ಒದ್ದಾಡತಕ್ಕಂತಹ ಈ ಜನರು, ಇವರು ಉದ್ಧಾರ ಆಗಬೇಕು. ಯಾವ ಕರ್ಮಗಳನ್ನು ಮಾಡೋದರಿಂದಾಗಿ ಈ ಜನ ಉದ್ಧಾರವಾಗ್ತಾರೆ, ಅಂತಹ ಒಂದು ಉಪಾಯವನ್ನು ತಿಳಿಸಿಕೊಡಬೇಕು ಅಂತ ಭೂಮಾತೆ ಭಗವಂತನನ್ನು, ವರಾಹರೂಪಿಯಾದಂಥ ಭಗವಂತನನ್ನು ಕೇಳಿದಾಗ ಭಗವಂತ ಹೇಳ್ತಾನೆ, ಅಸ್ತಿ ಪ್ರಿಯತಮಃ ಕಾಲಃ ಚಾತುರ್ಮಾಸ್ಯ ಬಿಧೋ ಮಮ ದಾನಂ ವ್ರತುಂ ಜಪೋ ಹೋಮಃ ತತ್ರ ಅನಂತ ಗುಣಂ ಸ್ಮೃತಂ. ನನಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಒಂದು ಕಾಲ ಇದೆ, ಅದನ್ನೇ ಚಾತುರ್ಮಾಸ್ಯ ಕಾಲ ಅಂತ ಅದನ್ನು ಕರೆದಿದ್ದಾರೆ. ಅಲ್ಲಿ ಜನರು ಆ ನಾಲ್ಕು ತಿಂಗಳುಗಳಲ್ಲಿ ಏನೇ ಒಂದು ದಾನವನ್ನು ಮಾಡಲಿ, ವ್ರತವನ್ನು ಮಾಡಲಿ, ಜಪವನ್ನು ಮಾಡಲಿ, ಹೋಮ ಮಾಡಲಿ, ಒಂದು ಅನುಷ್ಠಾನವನ್ನು ಮಾಡಲಿ, ಅದಕ್ಕೆ ಅನಂತವಾಗಿರತಕ್ಕಂಥ ಫಲ ಇದೆ. ಅದರಿಂದ ಭಕ್ತಿಯಿಂದ ಜನರು ಏನಾದರೂ ಒಂದು ಸಾಧನೆ ಮಾಡ್ಕೋಬೇಕು, ಬಹಳ ಕಡಿಮೆ ಕಾಲದಲ್ಲಿ ನಾವು ಮಾಡಿಕೊಳ್ಬೇಕು, ಅಥವಾ ಕಡಿಮೆಯ ಶ್ರಮದಲ್ಲಿ ಕಡಿಮೆಯ ಹಣದಲ್ಲಿ ಏನಾದರೂ ನಾವು ಸಾಧನೆ ಮಾಡ್ಕೋಬೇಕು ಅಂತಿದ್ದರೆ ಅದು ಚಾತುರ್ಮಾಸ್ಯ. ಆ ಕಾಲದಲ್ಲಿ ಏನೆಲ್ಲ ಕರ್ಮಗಳನ್ನು ಮಾಡ್ತಾರೆ, ಮಾಡತಕ್ಕಂಥ ಪ್ರತಿಯೊಂದು ಕರ್ಮಕ್ಕೂ ಕೂಡ ಅದಕ್ಕೆ ಅನಂತವಾಗಿರತಕ್ಕಂಥ ಫಲ ಇದೆ ಅನ್ನುವಂಥದ್ದನ್ನು ಭಗವಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಭೂಮಾತೆ ಕೇಳ್ತಾಳೆ, ಆ ಚಾತುರ್ಮಾಸ್ಯ ಕಾಲ ಅಂದರೆ ಯಾವುದು, ಅದ್ಯಾಕೆ ಉಳಿದ ಎಲ್ಲ ಮಾಸಗಳಿಗಿಂತ ಚಾತುರ್ಮಾಸ್ಯ ಕಾಲದಲ್ಲಿ ಮಾಡಿರತಕ್ಕಂಥ ಕರ್ಮಗಳಿಗೆ ಅಂತಹ ಅನಂತವಾಗಿರತಕ್ಕಂಥ ಫಲ ಯಾಕೆ? ಚಾತುರ್ಮಾಸ್ಯಕ್ಕೇನೆ ನಿನ್ನ ಅಪೇಕ್ಷೆಯಂತೆ, ನಿನ್ನ ಇಚ್ಛೆಯಂತೆ ಯಾಕಂತಹ ವೈಶಿಷ್ಟ್ಯ ಬಂದಿದೆ? ಅದನ್ನು ಎಲ್ಲ ಭಕ್ತ ಜನತೆಗಾಗಿ ನೀವು ನಮಗೆ ತಿಳಿಸಿ ಹೇಳಬೇಕು ಅನ್ನುವಂತಹ ಮಾತನ್ನು ಧರಣೀದೇವಿ ಭಗವಂತನಲ್ಲಿ ಕೇಳಿದಾಗ ಭಗವಂತ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಅದೇನು ಅನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಜ್ಞಾನಯಜ್ಞ ಕಾರ್ಯವನ್ನು ನಡೆಸ್ತಾ ಇರತಕ್ಕಂಥವರು ಶ್ರೀಮತಿ ಸೇತುಬಾಯಿ, ಶ್ರೀ ನರಸಿಂಗರಾವ್ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು, ಆ ಇಡೀ ಕುಟುಂಬ ವರ್ಗಕ್ಕೆ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.